ನಮ್ಮ ಜಮೀನಲ್ಲಿ ಮಾವಿನ ಗಿಡ ಉಣಿಸ್ತಾ ಇದ್ದೀರಿ ಎಲ್ಲ. ಇದು ಟೋಟಲ್ ಬಂದ್ಬಿಟ್ಟು ಇದು 12 ಎಕರೆ. 12 ಎಕರೆನ ಆಲ್ರೆಡಿ ಒಂದು 3 ಎಕರೆ ಮಾವಿನ ಗಿಡ ಐತೆ, ಇನ್ನೊಂದು 9 ಎಕರೆಗೆ ಹೊಸದಾಗಿ ಇಕ್ತಾ ಇರೋದು. ಆಮೇಲೆ ಇಲ್ಲಿ ಹಿಂದೆ ನೀವು ನೋಡ್ಬೋದು, ಹಿಂದೆ ನೋಡ್ತಾ ಇರೋದು ಬಂದುಬಿಟ್ಟು ಅದು ನಮ್ಮ ಫಾರ್ಮ್ ಹೌಸು. ಆ ಫಾರ್ಮ್ ಹೌಸಲ್ಲಿ 2 ಫ್ಲೋರು ಮನೆ ಐತೆ, ಗ್ರೌಂಡು ಫಸ್ಟು. ಅದ್ರ ಮೇಲೆ ಬಂದುಬಿಟ್ಟು ಗ್ಲಾಸ್ ಹೌಸ್ ಮಾಡಬೇಕು ಅಂತ ಮಾಡಿದ್ರೆ ಸರಿ ಅಂದ್ಬಿಟ್ಟು, ಇಲ್ಲೆಲ್ಲ ಗ್ಲಾಸ್ ಹೌಸ್ ಏನು ಬೇಡ, ಅಲ್ಲಿ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಒಳ್ಳೆ ತೋಟ ವ್ಯೂ. ಯಾವ ಊರಲ್ಲಿ ಇರೋದು ಈ ಫಾರ್ಮ್? ಇದು ಬಂದುಬಿಟ್ಟು ಕಾದ್ಲಿಪುರ ಅಂದ್ಬಿಟ್ಟು ಮುಳಬಾಗಿಲು ತಾಲೂಕು ಕಸ್ಬಾ ಮುಳಬಾಗಿಲು ಪೋಸ್ಟ್ ಇದೆ. ನಿಮ್ಮದು ತಂದೆ ಕಾಲದಿಂದ ಇರೋದೇ ಜಮೀನು? ಇಲ್ಲಣ್ಣ, ಇದು ಬಂದುಬಿಟ್ಟು ನಮ್ಮ ತಾಯಿಯವ್ರ ಆಸೆಗೆ ನಾವು ಜಮೀನು, ಅಂದರೆ ನಮ್ಮದು ಊರಲ್ಲೇ ಜಮೀನಿತ್ತು, ನಾವು ಬೇರೆ ಹತ್ರ ಎಲ್ಲನೂ ತೆಗಿಬೇಕು ಅಂತ ಮಾಡಿದೆ. ನಮಗೆ ಬೇಕಾದವರು ಇಲ್ಲಿ ವೆಂಕಟೇಶ್ ಅಂದ್ಬಿಟ್ಟು ಅವರು ಲಾಯರು, ನಮ್ಮವ್ರ ಹೆಣ್ಣೇ, ಅವರು ಬಂದುಬಿಟ್ಟು ಹಿಂಗೆ ಕಾದ್ಲಿಪುರದ ಹತ್ರ ಜಮೀನು ಐತೆ ಅಂದ್ಬಿಟ್ಟು, ಇದು ಬಂದುಬಿಟ್ಟು ಡಿ ಸಿ ಅವ್ರದ್ದು ವೆಂಕಟರಾಮಪ್ಪ ಅಂದ್ಬಿಟ್ಟು ಅವ್ರದ್ದು. ಅವರು ಇದು ತುಂಬ ಚೆನ್ನಾಗಿತ್ತು ಇದು ತೋಟ ಎಲ್ಲನೂ ಸರಿ ಅಂದ್ಬಿಟ್ಟು ಒಂದೇ ಸರ್ವೆ ನಂಬರು 12.5 ಎಕರೆ ಜಮೀನು ಸರಿ ಒಂದೇ ಸೈನು ತಗೊಳ್ಳೋಣ ಅವರು. ಸರಿ ಸರ್ ಅಂದ್ಬಿಟ್ಟು ಅವ್ರ ಮುಖಾಂತರ ನಾವು ಜಮೀನು ತಗೊಂಡ್ರಿ. ಎಷ್ಟು ವರ್ಷ ಆಯಿತು ಜಮೀನು? ಅಣ್ಣ, ಇದು 3ನೇ ವರ್ಷದಲ್ಲಿ ನಡೀತೈತಿ ಜಮೀನು ತಗೊಂಡು. ಇದರಲ್ಲಿ ಆಲ್ರೆಡಿ ಫಸ್ಟ್ ಇದರಲ್ಲಿ ಬಾದಾಮಿ ಮರ ಇತ್ತು, ಮಾವಿನ ಮರಗಳು. ಆಮೇಲೆ ಹಿಂಗೆ ಕಾರಣಾಂತರಗಳಿಂದ ಇದು ಬಂದ್ಬಿಟ್ಟು ಏನೋ ಚೇಪೆ ಗಿಡ ಮಾಡೋಣ ಹಂಗೆ ಹಿಂಗೆ ಅಂದ್ಬಿಟ್ಟು ಮರ ತೆಗೆದುಬಿಟ್ರಿ. ನಾವು ಎಂಥ ಇದು ಮಾಡ್ಕೊಂಡ್ರಿ ಅಂದರೆ, ಇವತ್ತು ನೀವು ಅಲ್ಲಿ ಕೆಳಗೆ ನೋಡ್ತಾ ಇದ್ರಲ್ಲ ನಮ್ಮ 3 ಎಕರೆನಲ್ಲಿ ಮರ ಏನಿದೆ ಆ ಮರ ಇಲ್ಲಿತ್ತು. ಇವಾಗ ಆಲ್ರೆಡಿ ರೆಡಿ ಇತ್ತು ಫಾರ್ಮು. ಏನಾಯಿತು ಅಂತಂದರೆ ಕೆಲವೊಂದು ಮರಗಳು ಹೋಗಿತ್ತು ಸರಿ ಅಂದ್ಬಿಟ್ಟು, ಇನ್ನು ಒಂದೇ ಸಲ ನಾವು ಅದನ್ನು ಇದು ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಎಲ್ಲ ಬೇರೆ ವೆರೈಟಿ, ಇವಾಗ ನೆಕ್ಸ್ಟ್ ಜನ್ರೇಷನ್ಗೆ ಮುಂದೆ ಇದು ಯೂಸ್ ಆಗಬೇಕು. ಇವಾಗ ನಾವೇಳಿ ತಳಿಗೆ ಏನು ಹೇಳ್ರಿ ನಾವು ಬ್ರೀಡ್ಸು ಕ್ವಾಲಿಟೀಸು ಅವೆಲ್ಲನೂ ಚೆನ್ನಾಗಿ ಇದಾಗ್ತವೆ, ಅದಕ್ಕೆ ಹೊಸದಾಗಿ ಗಿಡ ಮಾಡಿಬಿಟ್ರಿ ಇದರಲ್ಲಿ. ಓಕೆ, ಮೊದಲು ಇದ್ದಿದ್ದೆಲ್ಲ ಮಾವಿನ ಗಿಡಗಳನ್ನು ತೆಗೆಸ್ಬಿಟ್ಟು ಮತ್ತೆ ಯಾವಾಗ ಮಾಡಿಸಿದ್ರಿ ಇದು? ಅಣ್ಣ, ಇದೆಲ್ಲನೂ ಎಲ್ಲ ಒಂದು ಅಂದರೆ ನಾನು ಜಮೀನು ತಗೊಂಡಾಗಿಂದ ಹಿಂಗೆ ಇಟ್ಟಿದ್ದೀನಿ, ಫುಲ್ಲು ಉಳಿಸೋದು ಇದು ಮಾಡೋದು ಎಲ್ಲ. ಒಂದ್ಸಲ ರಾಗಿ ಮಾಡಿಸಿದ್ರಿ, ಆ ರಾಗಿ ಮಾಡಿಸಿದ ಮೇಲೆ ಇವಾಗೂ ನಮ್ಮ ಮನೆಯಲ್ಲಿ ನಾವು ಇಲ್ಲಿ ಬೆಳೆದಿರೋ ರಾಗಿನೇ ಇರೋದು. ಇವಾಗ ತಿರ್ಗಾ ಇದನ್ನು ಹೊಲ ಮಾಡೋಣ ಅಂತಂದು ಇದೀಗ ಮೊನ್ನೆ ಎಲ್ಲ ಮಳೆಗಳು ಜಾಸ್ತಿ. ಆಮೇಲೆ ಈ ಭೂಮಿ ಬಂದುಬಿಟ್ಟು ಕೆಬ್ಬೆ ಭೂಮಿ, ಇದು ಖಂಡವಾಸಿ ಅಂತ ಕರಿತೀರಿ ನಾವು ನಮ್ಮ ಹಳ್ಳಿ ಭಾಷೆನಲ್ಲಿ ಖಂಡವಾಸಿ ಜಮೀನು ಅಂತ. ಖಂಡವಾಸಿ ಜಮೀನು ಅಂತಂದರೆ ಭೂಮಿ ಒಳಗಡೆ ಬೆಳೀತಕ್ಕಂಥ ಬೆಳೆ ಖಂಡವಾಸಿ ಅಂತ ಕರೀತಾರೆ. ಈ ಖಂಡವಾಸಿ ಭೂಮಿ ಇರೋ ಭೂಮಿನಲ್ಲಿ ಒಳಗಡೆ ಬೆಳೆಯೋದು ಕ್ಯಾರೆಟ್ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಯಾವುದು ಒಳಗಡೆ ಬೆಳೆಯೋದು ಚೆನ್ನಾಗಿ ಬೆಳೀತೈತೋ ಆ ಭೂಮಿ ಒಳ್ಳೆ ಫಲವತ್ತಾಗಿರ್ತದೆ ಅನ್ನೋದು ಇದು. ಮೇಲೆ ಎಲ್ಲನೂ ಬೆಳೀತವೆ, ಅರ್ಥ ಮಾಡ್ಕೊಳ್ಳಿ. ಕಲ್ಲು ಭೂಮಿನಲ್ಲೂ ಮೇಲೆ ಕಾಯಿ ಬಿಡೋ ಗಿಡ ಬೆಳೀತೀವಿ. ಇವಾಗ ಬೆಟ್ಟ ಗುಡ್ಡನಲ್ಲೆಲ್ಲ ಕಲ್ಲಿನ ಮೇಲೆ ತಾನೇ ಬೆಳೆಯೋದವು. ಹಂಗೆ ಖಂಡವಾಸಿ ಜಮೀನು ಇದ್ದರೆ ಮಾಡೋಕ್ಕೆ ಚೆಂದ. ಆಮೇಲೆ ಇವತ್ತು ನೀವೇ ನೋಡ್ಬೋದು, ನಮ್ಗೆ ಹೈವೇಗಿಂದ ಇಲ್ಲಿಗೆ ಒಂದು ಕಿಲೋಮೀಟ್ರು ನಮ್ಮ ಮುಳಬಾಗಿಲು ಹೈವೇಯಿಂದ ನಮ್ಮ ಮೇಲೆ ನಾವು ಗ್ಲಾಸ್ ಹೌಸ್ ಮೇಲೆ ನಿಂತ್ಕೊಂಡ್ರೆ ನಮ್ಮ ಫುಲ್ ವ್ಯೂ ಬಂದುಬಿಡ್ತದೆ. MSform ಅಂತ, MS ಅಂತಂದರೆ ಮಂಜುಳಾ ಸಂಪತ್ ಕುಮಾರ್ ಫಾರ್ಮ್ ಹೌಸ್. ಇವಾಗ ಎಷ್ಟು ಎಕರೆ ಇದೆ ಇದು? ಅಣ್ಣ, 12 ಎಕರೆ ಐತೆ. 12 ಎಕರೆಯಲ್ಲಿ ಏನೇನು ಬೆಳೆಬೇಕು ಅಂದ್ಕೊಂಡಿ? ಅಣ್ಣ, ಇವಾಗ ಈ ಮಾವಿನ ಗಿಡ ಇಕ್ಕಿಬಿಟ್ಟೇನೆ ದವನ ಅಂತ ಬೆಳೀತಾರೆ ಸೆಂಟ್ಗೆ, ಇವಾಗ ಆ ದವನ ಉಣಣ ಅಂತ. ಈ ಮಾವಿನ ಗಿಡ ಉಣಿ ಇದಾದಮೇಲೆ ದವನ ಉಣ್ತೀರಿ. ಓಕೆ, ಇವತ್ತು ನಿಮ್ಮ ತಾಯಿಯ ಕೈಯಲ್ಲಿ ಇವತ್ತು ಗಿಡ ನೆಡ್ಸೋ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಅಣ್ಣ, ಗಿಡ ನೆಡಬೇಕು ಅಂತ ಅಂದರೆ ತಗೊಂಡು ಮಾಡಬೇಕು ಅಂತಿತ್ತು. ಆಮೇಲೆ ಇದು ನಮ್ಮ ತಾಯಿಯವ್ರದ್ದು ಬೋಲೆ ಆಸೆ, ನೀವೇ ನೋಡ್ಬೋದು ಅಲ್ಲಿ ಕ್ಷಣಕ್ಕೆ ಹಿಡಿಯೋದು ಇಡ್ಬೋದು. ಅದು ಮನೆ ಹತ್ರನೂ ಅಷ್ಟೇ, ಅವರೇನೇ ಗಿಡ ಅದು ಇದು ಮಾಡೋದು, ಅವರೆಲ್ಲ ಹುಟ್ಟಿದಾಗಿಂದನೂ ರೋಜಾ ಗಿಡ ಇತ್ತು, ಕನಕಾಂಬರ ಗಿಡ ಇತ್ತು, ಕಾಕಡ ಗಿಡ ಇತ್ತು. ಅವರು ಎಲ್ಲ ವ್ಯಾವಸಾಯಿಕರಿಂದನೇ ಬಂದಿರೋ ಕಾರಣ ಅದು ಬಿಡಬಾರ್ದು ಅಂತ. ಆಮೇಲೆ ಮನೆ ಹತ್ರ ನೀವು ನೋಡಬೇಕು, ನಮ್ಮ ಮನೆ ಮುಂದೆನೇ ಅದು ಇದು ಸೊಪ್ಪುಗಳು ಚೆಲ್ಲೋದು, ಮನೆಗೆ ತರಕಾರಿಗಳು ಬೆಳ್ಕೊಳೋದು ಅದೆಲ್ಲ ನಮ್ಮ ತಾಯಿಯವರೇ ಮಾಡ್ತಾರೆ ಆ ಇದು. ಆಮೇಲೆ ನಮ್ಮ ತಂದೆಯವ್ರೂ ನಾವು ವ್ಯವಸಾಯ ಕುಟುಂಬ. ಇವಾಗ ನಾನು ನಮ್ಮ ಮುತ್ತಾತನ ಕಾಲದ್ದು ಇದು ನಾನು ಓರಿಗಳು ಕಟ್ಕೊಂಡು ಬರ್ತಾ ಇರೋದು. ಇವತ್ತು ತೋಟ ಅಂತ ನಾವು ಮಾಡಿರೋದು ಮುಂದಕ್ಕೆ ನನ್ನ ಮಕ್ಕಳಕ್ಕೆ ಇದು. ಇವತ್ತು ಅಲ್ಲೂ ಐತೆ ಜಮೀನು, ಇಲ್ಲೂ ಐತೆ. ಇವತ್ತು ಇನ್ನು ಒಂದು 2-3 ವರ್ಷ ಹೋದರೆ ಇಲ್ಲೇನೂ ರೇಟ್ಗಳು ಇವಾಗೇನೆ ಇದ್ದು ಬರೀ ನಾವು ತೆಗ್ದಾವಾಗ ಒಂದು ರೇಟ್ ಇತ್ತಣ್ಣ, ಇವಾಗ ಇನ್ನು 2-3x ಆಗಿಬಿಟ್ಟೈತೆ ರೇಟು. ಏನೋ ಮುಂದಕ್ಕೆ ಈ ವ್ಯವಸಾಯ ಭೂಮಿ ಅನ್ನೋದು ಇರಬೇಕು, ರೈತನ ಮಕ್ಕಳಕ್ಕೆ ವ್ಯವಸಾಯ ಭೂಮಿ ಇರಬೇಕು. ನಮ್ಮ ತಂದೆಯವರು ಅವರು ನಾವೆಲ್ಲ ಅಣ್ತಮ್ಮಂದ್ರೆ ನಮ್ಮ ತಂದೆಯವರು 5 ಜನ, ಅವರು ಲೆಕ್ಕದಲ್ಲಿ ನಮ್ಮೂರಲ್ಲಿ ಒಂದಷ್ಟು ಕೊಟ್ಟರು ಜಮೀನು. ಅದಾದಮೇಲೆ ಆಮೇಲೆ ಎಲ್ಲ ನಾನು ತಲೆ ಎತ್ತಿದ ಮೇಲೇ ಇದೆಲ್ಲ ಸಂಪಾದನೆ ಮಾಡೋಕ್ಕೆ ಇದಾಯಿತು. ಹಂಗೇನೇ ನಮ್ಗೆ ಸಹಕರಿಸಿದವರು ಅವರೇ. ಇವತ್ತು ಇಲ್ಲಿ ನಮ್ಮ ತೋಟದ ಭಕ್ತಲ್ಲೇ ರಾಜೇಂದ್ರ ಅಣ್ಣ ಅಂತವ್ರೆ, ಇಲ್ಲಿ ಕಾದ್ಲಿಪುರನೇ
ಅವರು ನಮಗಿಲ್ಲಿ ಏನೇ ಇರಲಿ, ನಾನು ಊರಲ್ಲಿರ್ತೀನಿ, ನಾನು ಕಾಸು ಟೈಮ್ಗೆ ಎತ್ಕೊಂಬರೋಕ್ಕಾಗಲ್ಲ, ನಾನು ಅವ್ರಿಗೊಂದು ಫೋನ್ ಹಾಕೋಣ ಹಿಂಗೆ ನಾನು ಬರ್ತೀನಿ ಅಂತಂದರೆ ಆಯ್ತು ಬಿಡೋಣ ಅಂದ್ಬಿಟ್ಟು ಅವರೇ ಪಾಪ ಕೊಟ್ಟು ನೋಡ್ಕೊತಾರೆ. ನಮ್ಮ ಪಕ್ಕದ ಜಮೀನವರೇ, ನಾವು ಅವರು ಅಣ್ಣ ತಮ್ಮಂದ್ರಿದ್ದಂಗೆ ಇದ್ದೀರಿ. ಏನಂದ್ರೆ ಈ ಅರ್ಗುಪರ್ಗೂ ನಾನೇನು ಹೇಳ್ತೀನಿ, ನಾವು ಚೆನ್ನಾಗಿಟ್ಕೊಬೇಕು, ನಾವೆಲ್ಲ ಚೆನ್ನಾಗಿದ್ದಾವಾಗ ಚೆನ್ನಾಗಾಗುತ್ತೆ. ಯಾರು ಏನೋ ಇದರಲ್ಲಿ ಇದು ಮಾಡ್ಕೊಂಡು ಹೋಗಲ್ಲ ಅಣ್ಣ, ಒಳ್ಳೆಯದು ಕೆಟ್ಟದೆ. ತೋಟದ ಥರ ಮಾಡಿದ್ದೀರಾ ಇದಕ್ಕೆ ಸುರಕ್ಷಿತ ಕಾಂಪೌಂಡ್ ಗಿಂಪೌಂಡ್? ಹೌದಣ್ಣ, ಮೆಶ್. ಇವಾಗ ಏನಂದರೆ ಗಿಡ ನಾನು ಆ್ಯಕ್ಚುಲಿ ಮೆಶ್ ಎಲ್ಲ ಮಾಡಿಸಿ ಫುಲ್ಲು ಕಾಂಪೌಂಡ್ ಹಾಕಿಸಿ ಮಾಡೋಣ ಅಂತಿದ್ದಿದ್ದು. ಇವಾಗ ಈ ಗಿಡಕ್ಕೂ ನಾವು ಕಾಂಪೌಂಡ್ ಹಾಕೋದಕ್ಕೂ ಏನು ಸಂಬಂಧ ಇಲ್ಲ, ಯಾಕಂದ್ರೆ ಒಳಗಡೆ ಏನಾದರೂ ಜೀವಗಳು ಇದ್ದವಾಗ ನಾವು ಅದಕ್ಕೆ ಸೇಫ್ಟಿ ಮಾಡಬೇಕು. ಇವಾಗ ಏನು ನಾನು ಇಲ್ಲಿ ಏನು ಸ್ಟಾರ್ಟ್ ಮಾಡಿಲ್ಲ ಇಲ್ಲಿ. ಇವಾಗ ಫಸ್ಟ್ ಇಲ್ಲಿ ಒಂದು 2 ಹಸು ಒಂದು ಎಮ್ಮೆ ಇಲ್ಲಿ ತಂದು ಮಾಡಬೇಕು ಅಂತ. ಇದು ಭೂಮಿ ಯಾವ ರೀತಿ ಮಟ್ಟ ಮಾಡಿಸ್ಕೊಂಡಿದ್ದೀರಿ ಅಣ್ಣ? ಇದು ಫಸ್ಟ್ ಬಂದುಬಿಟ್ಟು ಉತ್ತಿದ್ದು, ಉತ್ತಿದ್ದಾದಮೇಲೆ ರೋಟ್ರು ರೋಟ್ರು ಹೊಡೆದು ಆಮೇಲೆ ತಿರ್ಗಾ ಗಿಡ ಬೆಳ್ಕೊತು, ಆಮೇಲೆ ತಿರ್ಗಾ ಒಂದ್ಸಲ ಉತ್ತುಬಿಟ್ಟು ಲೆವೆಲ್ ಮಾಡಿ ಆಮೇಲೆ ಸ್ವಲ್ಪ ಎಗ್ಡಿಗಿಡಿ ಇತ್ತು ಭೂಮಿ, ಅದನ್ನು ಜೆ ಸಿ ಪಿ ಇಟ್ಟು ಜೆ ಸಿ ಪಿನಲ್ಲೆಲ್ಲ ಇದು ಮಾಡಿಸಿ ಆಮೇಲೆ ಎತ್ತುಗಳು ತರಿಸಿ ಎತ್ತುಗಳಲ್ಲಿ ಸಾಲು ಹೊಡ್ಸಿದ್ರಿ. ಸಾಲು ಹೊಡೆಸಿ ಅಡ್ಡಡ್ಡ ಉದ್ದುದ್ದ ಹೊಡೆಸಿದಾಗ ಹಿಂಗೆ ಪ್ಲಸ್ ಮಾರ್ಕ್ ಬರುತ್ತೆ, ಆ ಪ್ಲಸ್ ಮಾರ್ಕ್ ಹತ್ರ ಗುಣಿ ಆಗಿಯೋದು, ಹಂಗಾಗೋದು ಇವತ್ತು ಗಿಡ ಉಣ್ತಾ ಇರೋದು. ಎಷ್ಟೆಷ್ಟು ಅಂತರ ಇರಬೇಕು ಒಂದೊಂದು ಗಿಡ? ಹಣ 30 ಅಡಿಗಿಟ್ಟರು ಒಳ್ಳೇದೆ, ಕೆಲವ್ರು 40 ಅಡಿಗಿಟ್ಟಿರೋರು ಅವರೇ, 20 ಅಡಿಗಿಟ್ಟಿರೋರು ಅವರೇ. 20 ಅಡಿಗಿಟ್ಟದಾಗ ಏನಾಗ್ತೈತೆ ಅಂದರೆ ಒಂದು 4-5 ವರ್ಷಕ್ಕೆ ಗೊಬ್ಬರ ಕಟ್ಬಿಡ್ತದೆ, ಒಂದು ಮಾರ್ಕ್ ಟಚ್ ಆಗ್ತದೆ. ಎಷ್ಟು ದೂರ ದೂರ ಅಂದರೆ ಜಾಸ್ತಿ ದೂರನೂ ಇಡಬಾರ್ದು, ಒಂದು 25 ಅಡಿಯಿಂದ 30 ಅಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಳ್ಳೆಯದು ಗಿಡಕ್ಕೆ ಡಿಸ್ಟೆನ್ಸು. ಅದರಲ್ಲಿ ಸೆಂಟ್ರಲ್ ನಾವು ಒಂದು 5-6 ವರ್ಷ ಇದರಲ್ಲಿ ಬೆಳೆ ಮಾಡ್ಬೋದು. ನಾವು ಈ ಬೆಳೆ ಆದಮೇಲೆ ಹೇಳ್ತೀನಿ ನೋಡಿರಿ, ರೈತನು ಎಲ್ಲಿ ನಾವು ಇದು ಮಾಡೋದು ಅಂದರೆ ಸುತ್ತು ಕಾಂಪೌಂಡ್ ಹಾಕಿರ್ತೀರಿ, ಗಿಡ 5 ವರ್ಷ ಬೆಳೆದಾದ್ಮೇಲೆ ಏನು ನಮ್ಗೆ ತೊಂದರೆ ಇಲ್ಲ. 4 ಡಿವೈಡ್ ಮಾಡಬೇಕು ಜಮೀನನ್ನ, ಜಮೀನು 4 ಡಿವೈಡ್ ಮಾಡಿ ಒಂದೊಂದು ಡಿವೈಡಲ್ಲೂ ಒಂದೊಂದು ದಿನ ಕುರಿ ಮೇಕೆ ಮೇಯಿಸಬೇಕು, ತೋಟದಲ್ಲೇ ಕುರಿ ಇರಬೇಕು. ಅದು ಹಾಕೋ ಪಿಚ್ಕೆ ಅದ್ರದ್ದು ಗಂಜಲ ಎಷ್ಟೋ ಫಲವತ್ತತೆ ಬಂದ್ಬಿಡ್ತದೆ ಭೂಮಿಕ. ನಾವು ಹೊರಗಡೆಯಿಂದ ಗೊಬ್ಬರ ಹೊಡೆಸೋ ಅವಶ್ಯಕತೆನೂ ಇಲ್ಲ. ಕುರಿ ಇವರಷ್ಟು ಹೆಚ್ಚಿಗೆ ಒಂದು ವರ್ಷಕ್ಕೆ ಪಟ್ಲಿಗಳು ಇವು ಬೇರೆ ಮಾಡಿ ಅವಾಗ ಸಪ್ರೇಟಾಗಿ ಇನ್ನೊಂದು 2 ತಿಂಗಳಿಗೆ ಮಾರ್ತೀರಿ ಅಂದಾಗ ಅವಾಗ ಸಪ್ರೇಟ್ ಮಾಡಿ ಮಾರ್ಕೊಂಡ್ರೆ ಅಲ್ಲೇ ಬಂದ್ಬಿಡ್ತದೆ ನಮ್ಗೆ ದುಡ್ಡು. ಮರನೂ ಫಲವತ್ತತೆ ಇತ್ತು, ಗೊಬ್ಬರ ಗಿಬ್ಬರ ಕೇಳಲ್ಲ ಅದು. ಆಮೇಲೆ ಇದು ಏನು ಹೇಳ್ತೀರಿ, ಫಸಲು ಚೆನ್ನಾಗಿ ಬಿಡ್ತದೆ, ರೋಗಗಳು ಕಂಟ್ರೋಲ್ ಬರ್ತದೆ. ಬೆಳೆ ಹಾಕೋದು ಉದ್ದೇಶ ಒಂದೇನೇನು, ಗಿಡಕ್ಕೆ ತುಂಪು ಬರ್ತದೆ. ನಾವು ಬೆಳೆ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರು ಗಿಡ ಅದ್ರಗೆ ಏನೇನು ಬೇಕೋ ಅದು ತಗೊತಾ ಇರ್ತದೆ. ಗುಂಡಿ ಹೊಡೆಸಿದೀರಾ, ಗಿಡಗಳು ಎಷ್ಟು ತರಿಸ್ಕೊಂಡಿದ್ದೀರಾ? ಅಣ್ಣ 580 ಗುಂಡಿ, ಅದು 25x25 ಹೊಡೆದಿರೋದು 580 ಗುಂಡಿ ಐತೆ. ನಾವು 600 ಗಿಡ ತರಿಸಿದ್ದೀರಿ. ಎಲ್ಲಿಂದ ತರಿಸ್ಕೊಂಡ್ರೆ ಏನು ರೇಟ್ ಆಯಿತು ಗಿಡಗಳು? ಅಣ್ಣ ಗಿಡ ಬಂದ್ಬಿಟ್ಟು ವೆರೈಟಿ ಮೇಲೆ, ಹೊಸ ತಳಿ ನಾವು ಹೇಳಿದ್ರಲ್ಲ ಅದು ಅತಿ ಮಧುರಮ್ಮ ಅಂದ್ಬಿಟ್ಟು ಅದು ಬಂದುಬಿಟ್ಟು 300 ರೂಪಾಯಿ ಗಿಡ ಅದು. ಅದು ನೆಗೋಷಿಯೇಬಲ್ಲೇ ಇಲ್ಲ ಅಂದರು, 10 ರೂಪಾಯಿ ಬಿಡ್ತೀನಿ ಅಂತ ಬಿಟ್ಟವ್ರೆ. ಅದು ಗಿಡ ವೆರೈಟಿಗಳ ಮೇಲೆ ಹೋಗ್ತವೆ. ಮೇಯ್ನ್ ಏನಂತಂದರೆ ನಮಗೆ ಗಿಡ ಕೊಟ್ಟವರು ಬಂದುಬಿಟ್ಟು ಮುಳಬಾಗ್ಲಲ್ಲೇ ಇದ್ರಂತೆ ಅವರು ಸುಮಾರು ವರ್ಷ. ಇವಾಗ ಅಲ್ಲಿ ಜಮೀನು ತೊಗೊಂಡವ್ರೆ ಚಿತ್ತೂರಲ್ಲಿ, ಅಪ್ಪ ಎಲ್ಲ ನಿಮ್ಮ ಕರ್ನಾಟಕ ದುಡ್ಡೇನಪ್ಪ ಅಂತಂದರು. ನಾವು 3-4 ಇದಕ್ಕೆ ಹೋದ್ರಿ, ಹೋಗ್ಬಿಟ್ಟು ಆಮೇಲೆ ಇವರು ಏನಂತಂದ್ರೆ ಗ್ಯಾರಂಟಿ ಕೊಟ್ಟರು ನಮಗೆ. ಗ್ಯಾರಂಟಿ ಅಂತಂದರೆ ಅಣ್ಣ ಸುಮಾರು ತೋಪುಗಳಲ್ಲಿ ಗಿಡ ಉಂಡ್ಬಿಟ್ಟು ಅರ್ಧಕ್ಕರ್ಧ ಇಳುವರಿ ಬಂದಿಲ್ಲ, ಕಟ್ಟು ಗಿಡ ಅಂತ ಏನಂತೀರಿ ನಾವು, ಆ ಕಟ್ಟು ಗಿಡ ಬಂದಿಲ್ಲ ಅದು. ಇವತ್ತು ಈ ಕಟ್ಟು ಗಿಡ ಅನ್ನೋದು ಹೆಂಗೆ ಅಂತಂದರೆ ಚಿತ್ತೂರು ಗಿಡ ಬಂದುಬಿಟ್ಟು ಡೈರೆಕ್ಟು ರೆಂಬೆಕ್ಕೆ ಕಟ್ತಾರೆ, ಕಟ್ಟು ಅದರಲ್ಲಿ ಮಾಡ್ತಾರೆ. ರಾಜಮಂಡ್ರಿ ಗಿಡ ಹೆಂಗೆ ಅಂತಂದ್ರೆ ಅಣ್ಣ ಅವರು ಕಂತ್ರಿ ಗಿಡ ಅಂತ ಏನಂತೀರಿ, ಆ ಕಂತ್ರಿ ಗಿಡ ಕಟ್ಟು ಕಟ್ಟೋದು, 2 ಥರ ಕಟ್ಟು ಕಟ್ಟೋದೈತೆ. ಇವರು ನಮಗೆ 100% ನೀವು ತೋಟ ಮಾಡಿರಿ, ನಾನು 2 ವರ್ಷ ಆದಮೇಲೆ ಬಂದು ನಾನು ಗ್ಯಾರಂಟಿ ಕೊಡ್ತೀನಿ ಗಿಡಕ್ಕೆ ಅಂತಂದರೆ ಫಸಲಕ್ಕೆ. ಗಿಡ ಬೆಳೆದ್ಬಿಡ್ತದಣ್ಣ, ಕರೆಕ್ಟಾಗಿ ಕಣ್ಣಾಕಿ ಕರೆಕ್ಟಾಗಿ ಇದಾಕಿದ್ರೇ ನಮ್ಗೆ ಇಳುವರಿ ಬರೋದು. ಅದು ಬಿಟ್ಟರೆ ಭೂಮಿನ ಫಲವತ್ತತೆ ಹೆಂಗೆ ಅಂತಂದರೆ ನೋಡೋಣ, ತಿಪ್ಪೆ ಗೊಬ್ಬರ ಗಂಜಲ ಇದರಲ್ಲೇನೇ ಫಲವತ್ತತೆ ಬರೋದು ಭೂಮಿ ಯಾವುದೇ ಇರ್ಬೋದು. ಹಾಂ ಅಣ್ಣ, ನಾವು ಇದು ಬಂದುಬಿಟ್ಟು ನಾವು ಈ ಸಲ ಗೊಬ್ಬರ ಹೊಡೆಸಿಲ್ಲ, ಇದರಲ್ಲಿ ಹೊಡೆಸಿಲ್ಲ. ಇವಾಗ ನಾವು ಇದು ಮಾಡ್ತಿರಲ್ಲ, ಬೆಳೆ ಹಾಕ್ತಿರಲ್ಲ, ಬೆಳೆನಲ್ಲೇ ಸರೋತದೆ. ಆಮೇಲೆ ಏನು ಮಾಡ್ತೀರ ಅಂದರೆ, ಇವಾಗ ನಮ್ಮದು ಗೊಬ್ಬರ ಐತೆ ಮಾ ಊರಲ್ಲಿ, ಇನ್ನು ಅಕ್ಕಪಕ್ಕ ಇರೋದು, ನಮಗೇನು ಬಾಡಿಗೆ ಒಂದೇ ಇಲ್ಲಿಗಿಂದ ಬರೋದಲ್ಲಿಗೆ, ಗೊಬ್ಬರಕ್ಕೇನು ಕಾಸಿಲ್ಲಲ್ಲ. ಆ ಗೊಬ್ಬರ ಹೊಡೆಸಿ ಒಂದೊಂದು ಗಿಡಕ್ಕೆ 3 ಮಕ್ರಿ 4 ಮಕ್ರಿ ಹಾಕ್ಬಿಟ್ರೆ ನಾಟಿ ಗೊಬ್ಬರ, ಅದೇ ಫಲವತ್ತತೆ. ಗಿಡನೂ ಚೆನ್ನಾಗಿರ್ತದೆ, ಇದು ಚೆನ್ನಾಗಿರ್ತದೆ. ಅಣ್ಣ ಅದೇ ಗಿಡದ್ದು 1,26,000 ಏನೋ ಆಯಿತು ಎಲ್ಲ ಟೋಟಲ್ಲು. ಬಾಡಿಗೆ ಒಂದು ನಮ್ಗೆ ಗೊತ್ತಿರೋರೇ ಬಂದಿದ್ದ ಕಾರಣ 5,000 ಬಂದರು. ಚೆನ್ನೈಗೆ ಹೋಗಿತ್ತು ಗಾಡಿ, ಚೆನ್ನೈಯಿಂದ ಹಂಗೆ ಬಂತು ಬಂತು. ಬಟ್ ಇನ್ಸ್ಟೆಂಟಾಗಿ ತರಬೇಕಂದ್ರೆ 1,000 ಕೊಡಬೇಕು ಬಾಡಿಗೆ, 10,000 ಕೊಡು. ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಿ ಅಣ್ಣ? ನೀರಿನ ವ್ಯವಸ್ಥೆ ಇದು ಬಂದುಬಿಟ್ಟು 3 ಬೋರ್ ಐತೆ ಅಣ್ಣ. ಮೊನ್ನೆ ಎಲ್ಲ ಹಳೆ ಪೈಪ್ಗಳು ಮೋಟ್ರ್ಗಳಿತ್ತು, ನಾನು ನಂಬಕ್ಕೆ ಹೋಗಿಲ್ಲ,
ಯಾಕಂದ್ರೆ ಯಾವ ಟೈಮ್ ಹೆಂಗೋ ನಾವು ಬೆಳೆ ಇಕ್ಕಿ ಇದಾಗ್ಬಿಡ್ತದೆ, ಎಲ್ಲ ಟೆಕ್ಸ್ಮೊ ಮೋಟ್ರ್ಗಳು ಹೊಸ ಪೈಪ್ಗಳು ಎಲ್ಲ ಹೊಸವೆ, ಇಲ್ಲಿ ಏನು ಹಳೇದು ಅನ್ನೋದು ಇಲ್ಲೇನು ಇಲ್ಲಣ್ಣ. ಆಮೇಲೆ ಈ ಮನೇನೂ ಅಷ್ಟೇ ಇವಾಗ ನೋಡ್ಬೋದು, ಎಲ್ಲ ಫುಲ್ ರಿನೊವೇಟ್ ಮಾಡಿ ಫಸ್ಟ್ ಇದ್ದಿದ್ವು ಒಳಗಡೆ ಮೆಟ್ಲು ಅದೆಲ್ಲ ಇತ್ತು, ಎಲ್ಲ ನಮ್ಮ ಟೇಸ್ಟ್ ಪ್ರಕಾರ ಕಟ್ಕೊಂಡಿದ್ದೀರಣ್ಣ. ಸರ್, ಗಿಡ ನೆಡಬೇಕು ಅಂದರೆ ಯಾವ ರೀತಿ ಭೂಮಿಗೆ ನೆಡಬೇಕು ಅಣ್ಣ? 2.5 ಅಡಿಯಿಂದ 3 ಅಡಿ ಇಕ್ಕಿರೋರು ಅವರೇ ಕಣ್ಣು ಕಟ್ ಕಟ್ಟಿರ್ತಾರಲ್ಲ, ಕಟ್ ಕಟ್ಟಿರೋದು ಒಳಕೋಗ್ಬಿಡ್ಬೇಕು. ಚಿಗುರು ಏನಿದ್ರು ಕಟ್ಟು ಕಟ್ಟಿರ್ತಾರಲ್ಲ ಹಿಂಗೆ ಗಿಡಕ್ಕೆ ಕಟ್ ಕಟ್ಟಿರ್ತಾರೆ ಇಲ್ಲಿ, ಅದು ಭೂಮಿ ಒಳಗೋಗ್ಬಿಡ್ಬೇಕು. ಕಟ್ಟು ಮೇಲೇನೇ ಬರಬೇಕು ಚಿಗುರು, ಅದು ಬಂದುಬಿಟ್ಟು ಕಾಯಿ ಬಿಡ್ತದೆ. ಕಟ್ಟುಗಿಂತ ಕೆಳಗೆ ಬಿಟ್ಟರೆ ಕಂತ್ರಿ ಗಿಡ ಅದು, ಅದಕ್ಕೆ ಸ್ವಲ್ಪ ಆಳಕ್ಕೆ ಹೋದೆ ಒಳ್ಳೆಯದು. ಆಮೇಲೆ ಇವಾಗ ಇವಾಗೆ ಬಿಟ್ಟರೆ ಈ ಹೇಳೋಕ್ಕಾಗಲ್ಲ, ಈ ನೀರು ಕಾಯಿ ವಾ ಈ ಚಿಗುರ್ಕೂ ಹೂವು ಬಿಡ್ತವೆ, ಬಿಡಬಾರ್ದು ಗಿಡ ಹೋಗ್ಬಿಡ್ತದೆ. ಬರೋ ವರ್ಷಕ್ಕೂ ಬಿಡ್ಕೊಡ್ದು ಹೂವು, ಹೂವು ಬಿಡ್ತದೆ ಮಾಮೂಲಿ ಬಿಡ್ತದೆ, ಅದನ್ನು ಬಿಟ್ಟರೆ ಕಾಯಿ ಬಿಡ್ತದೆ ಗಿಡ ಹೋಗ್ಬಿಡ್ತದೆ. ಗಿಡ ಇವಾಗ ಇಷ್ಟಪ್ಪ ಆಯ್ತಲ್ಲ, ಅಷ್ಟಪ್ಪ ಕಾಯಿ ಬಿಟ್ಟರೆ ಹಂಗೆ ಸೋತೋತದೆ ಗಿಡ. ಅದಕ್ಕೆ ಏನು ಮಾಡಬೇಕಂತಂದರೆ ಒಂದು 2 ವರ್ಷ ಆದಷ್ಟು ಹೂವು ಕಿತ್ತು ಗಿಡನ ಡೆವಲಪ್ ಮಾಡಿದ್ರೆ ಆಮೇಲೆ ಬಿಡ್ರಿ, ಆಟೋಮೆಟಿಕ್ಕಾಗಿ ಇದಾಗ್ತದೆ. ರೋಗಗಳು ಕಾಯಿಲೆಗಳು ಅಂತ ಏನು ಬರುತ್ತೆ ಗಿಡಗಳಿಗೆ? ಇಲ್ಲ, 95% ರೋಗ ಇಲ್ಲ. ಈ ಅಂಗಮಾರಿ ಅನ್ನೋದು ಈ ದೊಡ್ಡ ಮರಗಳಿಗೂ ಅಟ್ಯಾಕ್ ಆಗ್ತದೆ, ಅದು ಅದು ಬಂದಾಗ ಅದಕ್ಕೆ ಮುನ್ನೆಚ್ಚರಿಕೆವಾಗಿ ಮದ್ದುಗಳು. ಇವಾಗ ಏನಂತಂದರೆ ಮಾವಿನ ಗಿಡ ಅಂತಂದಾಗ ಮಾವಿನ ಗಿಡ ನಾವು ಉಣಿದಿರಿ ಅಂತಂದರೆ ಇವಾಗ ಹಳೆ ಇವ್ರು ಇರ್ತಾರಲ್ಲ ವ್ಯಾಪಾರಸ್ಥರು, ಆಲ್ಮೋಸ್ಟ್ ಆಲ್ ಮುಂದಾಗೆ ಬರ್ತಾರೆ, ಹೂವು ಬಿಡೋಕ್ಕೆ ಮುಂಚೆನೇ ವ್ಯಾಪಾರ ಮಾಡಿಬಿಡ್ತಾರೆ. ನಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು, ನಾವು ಅವ್ರು ಕೊಟ್ಬಿಟ್ರೆ ಅವರೇ ಮೇಂಟೈನ್ ಮಾಡ್ಕೊತಾರೆ, ಮದ್ದೊಡೆಯೋದು ಎಲ್ಲ ಅವ್ರದ್ದೇ. ಭೂಮಿ ಒಂದ್ಸಲ ನಾವು ಉತ್ ಕೊಟ್ಬಿಟ್ರೆ ಅಂದರೆ ಇನ್ನೆಲ್ಲ ಅವ್ರದ್ದೇ, ಇಲ್ಲ ನಾವೇ ಕಾಯಿ ಕೊಯ್ದು ಟನ್ನೇಜ್ ಲೆಕ್ಕದಲ್ಲಿ ಕೊಡ್ತೀರಂದ್ರೆ ನಾವು ಇಟ್ಕೊಬೋದು, ನಾವೇ ಮದ್ದುಗಳು ನೋಡ್ಕೊಬೇಕು ಅಷ್ಟೇ. ಅಣ್ಣ ಒಂದೊಂದು ಲೈನ್ಗೂ ಒಂದೊಂದು ತಳಿ ಹಾಕಿದ್ದೀರಿ, ಒಂದೊಂದು ಲೈನು ಇವಾಗ ಹಿಂಗೆ 4 ಲೈನ್ ಐತಂದ್ರೆ ಒಂದೊಂದು ಲೈನ್ಗೂ ಒಂದೊಂದು ತಳಿ. ಅಣ್ಣ ಮಿಕ್ಸ್ ಇರಬೇಕು ತೋಟದಲ್ಲಿ, ಒಂದೇ ಥರ ಹಾಕಿದವಾಗ ಏನಾಗ್ತದೆ ಅಂದರೆ ಒಂದೊಂದು ಒಂದೊಂದು ಟೈಪಲ್ಲಿ ಬಿಡ್ತದೆ. ಕೆಲವೊಂದು ಮಾವಿನಕಾಯಿ ಸ್ಟಾರ್ಟಿಂಗಲ್ಲಿ ಬಿಡ್ತದೆ, ಕೆಲವೊಂದು ಮಾವಿನ ಸೀಸನ್ ಎಂಡಿಂಗಲ್ಲಿ ಬಿಡ್ತದೆ. ನಮ್ಮ ತೋಟ ನಾವು ಬಂದು ನೋಡಿದವಾಗ ಈ ಸ್ಟಾರ್ಟಿಂಗ್ ಬಿಟ್ಟಿರೋ ಕಡೆ ಮಾತ್ರ ಹೋಗಿರ್ತದೆ, ಈ ಎಂಡಿಂಗ್ ಬಿಟ್ಟಿರೋ ಕಡೆ ಮಾತ್ರ ಹೋಗಿರ್ತದೆ. ಸೆಂಟ್ರಲ್ಲಿ ಹಂಗೆ ಅದಕ್ಕೇನು ಮಿಕ್ಸ್ ಹಾಕಿದವಾಗ ಏನಾಗ್ತದೆ ಅಂದರೆ ಅದು ಒಂದೇ ಗೊತ್ತಾಗುತ್ತಲ್ಲ ನಿಮಗೆ, ಹೂವು ಇರೋದು ಕಾಯಿ ಇರೋದು ಹಂಗೆ ಮೇಂಟೈನ್ ಆಗ್ತದೆ ಮಾವಿನ ಕಾಲ ಹುಟ್ಟಿ ಮಾವಿನ ಕಾಲ ಆಗೋವರೆಗೂ. ಆಮೇಲೆ ಈ ಇವರು ಗಿಡದವರು ಏನು ಸಜೆಸ್ಟ್ ಮಾಡೋಣ, ಮಲಗೋಬ ಗಿಡನ ಹಾಕ್ರಿ ಸೆಂಟ್ರಲ್ಲಿ ಸುತ್ತೂ ಅಂದರು. ವಿಚಾರ ಇಷ್ಟೇ, ಪರಾಗಸ್ಪರ್ಶ ತುಂಬ ಚೆನ್ನಾಗಾಗುತ್ತೆ, ಅದು ಗಂಡು ಗಿಡ ಅಂತ ಲೆಕ್ಕ. ಮಾವಿನ ಗಿಡ ಅದೂ ಕಾಯಿ ಬಿಡ್ತದೆ, ಬಟ್ ಅಂದರೆ ಆ ಕಾಯಿ ದಪ್ಪ ಗಾತ್ರ ಇರೋದಕ್ಕೆ ಪರಾಗಸ್ಪರ್ಶದಲ್ಲಿ ಈ ನೊಣ ಬಂದು ಏನು ಇದು ಮಾಡ್ತದೆ ಜೇನೊಣ, ಅದಕ್ಕೆ ಈ ಗಿಡಗಳಿಗೆ ತುಂಬ ಚೆನ್ನಾಗಿರ್ತದೆ ಅಂದರು. ಅವ್ರು ಸಜೆಸ್ಟ್ ಮೇಲೆ ನಾವು ಅದನ್ನು ಸೆಂಟ್ರಲ್ಲೂ ಇಟ್ಟಿದ್ದೀರಿ, ಸುತ್ತೂ ಇಟ್ಟಿದ್ದೀರಿ. ಗಿಡ ನೆಟ್ಟಾಗ ಸರ್ ಎಷ್ಟು ದಿನಕ್ಕೊಂದ್ಸಲ ನೀರು ಹಾಕಬೇಕು? ಅಣ್ಣ ಈ ಒಣಗದಿದ್ದಂಗೆ ಬಿಟ್ಟು ಒಣಗಾಗಿ ಬಿಡಬಾರ್ದು, ಒಂದು ದಿನ ಬಿಟ್ಟು ಒಂದು ದಿನವೂ ಹಾಕಿ ಕಟ್ಬೋದು, ಇಲ್ಲ 2 ದಿನ ಬಿಟ್ಟು ಒಂದು ದಿನ 3 ದಿನಕ್ಕೊಂದ್ಸಲ. ನಾವು ಎಷ್ಟು ಹಳೆ ಗಿಡ ತಂದು ಉಣ್ತಿರೋ ನಮ್ಮ ಭೂಮಿಯೆಲ್ಲ ಅಷ್ಟು ಬೇಗ ಡೆವಲಪ್ ಆಗೋದು. ಅಣ್ಣ ಇವಾಗ ಅಳಬರಕ ಮಾತು ಹೇಳ್ತೀನಿ ನೋಡ್ರಿ, ಶಿವರಾತ್ರಿಗೆ ಶೀರ್ಗಾಯಿ, ಉಗಾದಿಗೆ ಊರ್ಗಾಯಿ, ಅದಾದ್ಮೇಲೆ ಮಾವಿನಕಾಯಿ. ಅರ್ಥ ಆಯ್ತಣ್ಣ? ಉಗಾದಿಗೆ ಶೀರ್ಗಾಯಿ ಅಂದರೆ ಇಷ್ಟಪ್ಪ ಹುಟ್ಟುತ್ತದೆ ಕಾಯಿ, ಯಾವಾಗ ರವೆ ಟೈಪ್ ಇರ್ತದೆ. ಅದಾದಮೇಲೆ ಮಾಮೂಲಿ ನಮ್ಮ ಉಗಾದಿಗೆ ಊರ್ಗಾಯಿ, ಊರ್ಗಾಯಿಗಾಗಿ ಕೊಯ್ದು ಉಪ್ಪಾಕೋ ಕಾಯಿ ಅಷ್ಟಪ್ಪ ಕಾಯಿ ಆಗಿರ್ತದೆ. ಅದಾದಮೇಲೆ ಅಣ್ಣೆ, ಇದು ಅಳಬರ ಲೆಕ್ಕ. ಇವತ್ತು 9 ಕಾಲ ಕೂಡ ಮಾವಿನಕಾಯಿ ಸಿಗ್ತದೆ, ಕೆಲವೊಬ್ಬರು ಅದೇನೋ ಇದು ಮಾಡಿ ಮಾಡ್ತಾರಂತೆ, ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಮಾರ್ಚ್ಗೆ ಕಾಯಿ ಇರ್ತದೆ. ಓಕೆ, ಕೆಮಿಕಲ್ ಏನು ಮಿಕ್ಸ್? ಇಲ್ಲ ಇಲ್ಲ, ಏನಿಲ್ಲ. ಇವಾಗ ನಮ್ಮದು ನ್ಯಾಚುರಲ್ ಕಾಯಿ ಹಣ್ಣಾಗೋದು, ಕಲರು ಹೆಂಗೆ ಬರ್ತದೆ ಅಂತ ನೋಡ್ರಿ ನೀವೇನೆ. ಆಮೇಲೆ ಕೆಲವು ಫ್ರೆಂಡ್ಸ್ ಎಲ್ಲರೂ ಆಲ್ಫಾನ್ಸ್ ಇಟ್ಬಿಡ್ರಿ ಹಂಗೆ ಹೆಂಗೆ ಅಂತ, ಆಲ್ಫಾನ್ಸ್ ಬಂದುಬಿಟ್ಟು ಟನ್ನೇಜ್ ಲೆಕ್ಕದಲ್ಲಿ ಕಡಿಮೆ ಬರ್ತದೆ, ಅಂದರೆ ಇಳುವರಿ, ಬಟ್ ರೇಟ್ ಇರ್ತದೆ. ಬಟ್ ನಮಗೆ ನಮ್ಮ ಲೋಕಲ್ ಇದಕ್ಕೆ ನಮಗೆ ಸೆಟ್ ಆಗೋ ತಳಿಗಳು ನಾನು ಆಯ್ಕೆ ಮಾಡಿ ಇಟ್ಟಿರೋದು. ಹಣ್ಣುಗಳೆಲ್ಲ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀರಾ? ಅಣ್ಣ ನಾವು ಇದಾವರೆಗೂ ನಾನು ಇವತ್ತವರೆಗೂ ಮಾರ್ಕೆಟಿಂಗು ಇಲ್ಲ, ಎಲ್ಲ ಒಟ್ಟು ಹೋಲ್ಸೆಲ್ಲ ಕೊಟ್ಟಿರೋದೇನೆ. ಈ ಸಲ ನಮ್ಮ ಸ್ನೇಹಿತರು ಇವರೆಲ್ಲ ಏನಂದ್ರು ಅಂದರೆ ಸ್ವಲ್ಪ ನೋಡಿಕೊಂಡು ಸಿಟಿನಲ್ಲಿ ಇದ್ದೀರಾ ಬೆಂಗಳೂರಿಗೆ ಹಾಕ್ಬೋದು ಅಂದರು. ನೋಡೋಣ ಹೆಂಗಾಗುತ್ತೆ. ಮಾವಿಗೆ ಯಾವ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರ್ತದೆ? ಅಣ್ಣ ಇವಾಗ ಸೀಸನ್ ಪ್ರಕಾರ ಮಾವುಗಳು, ಆಮೇಲೆ ಎನಿ ಟೈಮ್ ಆಲ್ ಟೈಮ್ ಎಲ್ಲ ಟೈಮಲ್ಲೂ ಹೆಚ್ಚು ಇಳುವರಿ ಕೊಟ್ಟು ಚೆನ್ನಾಗಿ ಬೆಳೆಯೋದು ಅಂತಂದರೆ ಬೆಂಗಳೂರು ಅಂತ ಏನಂತೀರಿ, ತೋತಾಪುರಿ, ಇದು ಈಸಿ ಬೆಳೆ. ಬಿಸಾಕಿದ್ರೂ ಕಾಯಿ ಬಿಡ್ತಕ್ಕಂಥ ಮರ ಅದು. ಕಟ್ ಮರ ಇದ್ದರೆ ಟನ್ನೇಜ್ ಲೆಕ್ಕದಲ್ಲಿ ಬಿಡ್ತದೆ. ಒಂದು ಮರದಲ್ಲಿ ಕರೆಕ್ಟಾಗಿ ದೊಡ್ಡ ಮರ ಇದ್ದರೆ ಅಣ್ಣ ಸರಾಸರಿ ಬಿಟ್ಬಿಡ್ತದೆ. ಒಂದು ಟ್ಯಾಕ್ಟರ್ ಕಾಯಿ ಏನು ದೊಡ್ಡ ವಿಚಾರನಲ್ಲ, ಒಂದು ಕಾಯಿ ಬಂದು 1.5 ಕೆಜಿ ಬರ್ತದೆ, ಅಷ್ಟಪ್ಪ ಬಿಡ್ತದೆ ಕಾಯಿ. ತೋತಾಪುರಿ ಕೆಜಿ ಹೆಂಗೆ ಮಾಡ್ತೀರಾ? ಇವಾಗ ನಾವು ಹೆಂಗೆ ಮಾಡ್ತೀರಿ ಅಂದರೆ ಅಣ್ಣ, ಇವಾಗ ಅಲ್ಲಿ ತೆಗಿಯೋ ತೋಟ ತೆಗಿಯೋರು ಬರ್ತಾರೆ, ಅಪ್ಪ ಅವ್ರದ್ದು 30 ರೂಪಾಯಿ ಹಂಗಂತಾರೆ. ಅಣ್ಣ ನಾವು 35 ಕಮ್ಮಿ, ಅಷ್ಟೇ ಮುಗ್ದೋಯ್ತು,
ನಾವು ಹೆಚ್ಚಿಗೆನೂ ಹೇಳೋಕ್ಕಾಗಲ್ಲ, ಅಲ್ಲಿ ತಗೊಂಡಿದ್ದೀನಿ ಅಂದಾಗ ಹ್ಞೂ ನಮ್ಮದು ಅಷ್ಟೇ, ಇನ್ನೊಂದು ರೂಪಾಯಿ 2 ರೂಪಾಯಿ ಹೆಚ್ಚಿಗೆ ಕೊಡ್ಬೋದು ಅಷ್ಟೇ, ಇಷ್ಟೇ ನಡೀತಾ ಇರೋದು ಇದು. ಆದಾಯ ನೋಡ್ಬೋದು ಇದ್ರಲ್ಲಿ ಮಾಡ 100% ಅಂದರೆ ಹೆಂಗೆ ಆದಾಯ ನೋಡ್ಬೋದು ಅಂದರೆ ನಿಮಗೆ 24/7 ಬರಲ್ಲ ಇದರಲ್ಲಿ ಆದಾಯ, ಸೀಸನ್ಗೆ ಮಾತ್ರ ಬಿಡ್ತದೆ. ಆ ಸೀಸನ್ ತಪ್ಪೋದಾಗ ನೀವೇನು ಮಾಡಬೇಕು ಅದನ್ನೇ ನಾನು ಹೇಳ್ತಾ ಇರೋದು ನಿಮಗೆ. ಮಾವು ಉಣಿದ್ರೆ ಇದು ಬಂದುಬಿಟ್ಟು ದ್ರೂಪಸ್ಲು, ದ್ರೂಪಸ್ಲು ಅಂತಂದರೆ ಮರಗಳು ನಾವೇನೇನು ಬೆಳೆ ಮಾಡ್ತೀರಿ ಇವೆಲ್ಲ ದ್ರೂಪಸ್ಲೇನೇ, ತೆಂಗಿರ್ಬೋದು, ಮಾವಿರ್ಬೋದು, ಅಡಿಕೆ ಇರ್ಬೋದು, ಇವೆಲ್ಲ ಒಂದು ಸಲ ಉಣ್ರೆ ಅಂದರೆ ಎಷ್ಟೋ ವರ್ಷ ಕಾಲ ನಮ್ಮನ್ನು ಸಾಕ್ತಾವೋ ಅದನ್ನು, ಅವುಗಳನ್ನೂ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಅದ್ರ ಚಿಲ್ಲರೆ ಬೆಳೆ ಮಾಡ್ಬೇಕು ನಾವು. ಈ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಆಮೇಲೆ ಮೇಕೆಗೂ ಗಿಡಗಳಿಗೂ ಸ್ವಲ್ಪ ವೈಮನಸ್ಸು. ಯಾಕಂತಂದರೆ ಮೇಕೆ ಏನೂ ಬಿಡಲ್ಲ, ಅದಕ್ಕೆ ದೊಡ್ಡ ಮರ ಆದರೆ ಕೆಲವೊಂದು ಅವೇ ಎಕ್ಕಿ ತಿನ್ನೋ ಮೇಕೆಗಳು ಅವೇ ಮರನ, ಅದಕ್ಕೂ ಅಂದುಬಿಟ್ರೆ ಮೇಕೆನೂ ಸಾಕ್ಬೋದು. ಮೇಕೆ ಲಾಭ ಹೆಂಗೆ ಅಂತಂದರೆ ಒಂದು ಸಲಿಗೆ 3 ಮರಿ 4 ಮರಿ ಹಾಕೋ ಮೇಕೆಗಳವೆ, 6 ಮರಿ ಹಾಕೋ ಮೇಕೆನೂ ಐತೆ. ಕುರಿ ಆದರೆ ಒಂದು ಸಲಿಗೆ ಒಂದೇ. ಅಂದರೆ ಏನಂತಾರೆ, ಕುರಿಗೂ ಮೇಕೆಗೂ ಕುರಿದು ಬಂದುಬಿಟ್ಟು ಡಿಮ್ಯಾಂಡ್ ಜಾಸ್ತಿ, ಅದಕ್ಕೆ ಮಾರ್ಕೆಟಿಂಗ್ ಹಂಗೆ ಐತೆ ಅಷ್ಟೇ. ಓಕೆ, ನೀವು ಹಳ್ಳಿ ಕರೆದು ಅಲ್ಲಿ ಪೋಷಣೆ ಮಾಡ್ತೀರಾ, ಈ ಕಡೆ ತೋಟ ಕಡೆನೂ ಬರ್ತೀರಾ, ಹೊರಗಡೆ ಯಾರೇ ಕರೆದ್ರು ಹೋಗ್ತಿದ್ದೀರಾ, ಹೇಗೆ ಇದು ಬಿಡಿ ಮಾಡ್ಕೊಂಡಿದ್ದೆ? ಅಣ್ಣ, ನಾನು ನನ್ನ ದಿನದ ರೊಟೀನ್ ನಾನು ಹೆಂಗೆ ಹೇಳ್ಕೊಂಡಿದ್ದೀನಿ, ಅದು ಫಿಕ್ಸ್ ಇಲ್ಲ, ಹಿಂಗೆ ಇರಬೇಕು, ಬೆಳಗ್ಗೆ ಎದ್ದೊಳ್ಬೇಕು, ಇದೇ ಹೋಗ್ಬೇಕು, ಸಾಯಂಕಾಲ ಆದರೆ ಹಿಂಗೆ, ಅದೇ ಇಲ್ಲೇ ಇಲ್ಲ ಅಣ್ಣ. ಒಂದೊಂದು ಟೈಮ್ ನಾನು 9 ಗಂಟೆಗೆ ನಾಷ್ಟ ತಿಂತೀನಿ, ಒಂದೊಂದು ಟೈಮ್ 11 ಗಂಟೆ ಆದರೂ ಇರೋಲ್ಲ, ಒಂದೊಂದು ಟೈಮ್ 2 ಗಂಟೆಗೆ ಒಂದೇ ಸಲ ನಾಷ್ಟ ತಿಂಡಿ ತಿನ್ಬಿಟ್ಟಿರ್ತೀನಿ. ವಿಚಾರ ಇಷ್ಟೇ, ರೈತರು ರೈತ್ರ ಮಕ್ಕಳು ಅಂತಂದಾವಾಗ ಟೈಮಿಂಗ್ಸ್ ಇಲ್ಲ ಅಣ್ಣ. ಯಾಕಂತಂದರೆ ಇವಾಗ 4 ಜನ ಫ್ರೆಂಡ್ಸ್ ಬಂದರು ಅಂತಂದರೆ 4 ಜನ ಜೊತೆ ನಾವು ಬೆರಿಬೇಕು, ಒಬ್ಬೊಬ್ಬನ ಒಂದೊಂದು ಥರ ಇರ್ತದೆ. ಇವಾಗ ಕೆಲವರು ಇನ್ವೈಟ್ ಮಾಡ್ತಾರೆ ಬರಲೇಬೇಕು ಅಂತ, ನಮ್ಗೆ ಇನ್ನೊಂದು ಪ್ರೋಗ್ರಾಮ್ ಇದ್ರೂ ಅದನ್ನು ಹಿಂದೆ ಮುಂದೆ ಹಾಕಿ ಅವ್ರು ಕರೆದಿರೋ ಗೌರವಕ್ಕನ್ನು ಅವ್ರು ಹೇಳಿದ ಟೈಮ್ಗೆ ಹೋಗಿಲ್ಲ ಅಂದರೆ ಹೋಗಿ ನೋಡ್ಕೊಂಡೆ ಬಂದೇ ಬರ್ತೀನಿ ಅಣ್ಣ. ಹಿಂಗೆ ಇದನ್ನು ಬಿಡಬಾರ್ದು. ನಾನು ಏನು ಹೇಳ್ತೀನಿ ಅಂದರೆ ನಾನು ಆಲ್ರೌಂಡ್ ನಾನು ಇವಾಗ ಹೆಂಗೆ ಅಂತಂದರೆ ನಂದು ಇಷ್ಟೇ ಜೀವನ ಅಣ್ಣ, ಓರಿಗಳು ನಾನು ಇರೋವರೆಗೂ ಬೇಕು, ಈ ತೋಟಗಳು ಇದುಗಳು ಅಷ್ಟೇನೇ ಮಾಡಬೇಕು. ಹೌದಣ್ಣ, ಇವತ್ತು ನಾವು ನಂಬಿರೋದೇ ಭೂಮಿ ತಾಯಿ ನಂಬಿಯೇನೇ, ನಮ್ಮ ಕುಟುಂಬ ಇವತ್ತು ಇಷ್ಟು ಚೆನ್ನಾಗಿರೋದು ನಾವು ಇದ್ದೇ ಇರೋದು. ಆಮೇಲೆ ನನಗೆ ಇನ್ನೊಂದು ಉದ್ದೇಶ ಏನಂತಾರೆ, ನಾವು ಇಲ್ಲಿ ಬಂದು ಏನೋ ಒಂದು ತೋಟ ಅದು ಇದು ಮಾಡಿದಾಗ ಒಂದು 4 ಜನಕ್ಕೆ ಕೆಲಸ ಆಯಿತು, ಅವರೂ ಬೆಳೀತಾರೆ, ನಮ್ಮನ್ನು ಬೆಳೆಸ್ತಾರೆ. ನಮ್ಮ ರೈತ ಹುಡುಗರು ಅಂದರೆ ಅದು ಅವ್ರಿಗೆ ಗೊತ್ತೇ ಇರ್ತದೆ, ಇದೇನು ಹೇಳ್ಕೊಳೋದಲ್ಲ. ಏನಂತಂದರೆ ನಾನು ಹಿಂಗೆ ಬಟ್ಟೆ ಹಾಕ್ಬಿಡ್ತೀನಿ ಏನು ಮಾಡಲ್ಲ ಅನ್ನೋದೇನಿಲ್ಲ, ಇಳಿದ್ರೆ ನಾನು ರೈತನೇ, ಬಟ್ಟೆ ಹಾಕಿದ್ರೆ ಶೋಕ್ದಾರನೆ, ಹೆಂಗೆ ಬೇಕಾದರೂ ನಾನು ಇರ್ತೀನಿ ಅಷ್ಟೇ. ನಾನು ಎಲ್ಲರಿಗೂ ಹೇಳೋದು ಅದೇನೇ, ಎಲ್ಲ ಥರನೂ ಮಾಡಬೇಕು ಕೆಲಸ, ಅರ್ಥ ಆಯ್ತಾ? ಒಳ್ಳೆ ಶೋಕಿ ಹಾಕೊಂಡು ಬಟ್ಟೆಗೆ ನಿಂತ್ಕೊಂಡ್ರೆ ಒಂದು ಆ್ಯಕ್ಟರ್ ಟೈಪ್ ನೀರು ಇಲ್ಲವ. ನಾನು ಕೆಲಸ ಮಾಡಬೇಕಂದ್ರೆ ತಲೆ ಬಗ್ಸಿ ಕೆಲಸ ಮಾಡು ಇಷ್ಟೇ ನಾನು ಹೇಳೋದು. ನಾವು ಮಾಡೋ ಕೆಲಸದಲ್ಲಿ ಗೌರವ ಇದ್ರೆ ಅಣ್ಣ ನಮಗೇನು ನಾಚಿಕೆ ಅನಿಸಲ್ಲ, ನಮ್ಗೆ ಅವಮಾನ ಅನಿಸಲ್ಲ. ಅಭಿಮಾನಿಗಳಿಗೆ ಏನು ಹೇಳಿ ಮೆಸೇಜ್? ನಾನು ಏನು ಹೇಳ್ತೀನಿ ಅಂತಂದರೆ ನಮ್ಮ ಅಭಿಮಾನಿಗಳು ಪ್ರತಿಯೊಬ್ಬರಿಗೂ ಓರಿ ಕಟ್ಟೋರ್ಗೆ ಓರಿ ಒಲವು, ಜಮೀನಿರೋರು ದಯವಿಟ್ಟು ನಿಮ್ಮ ಜಮೀನಲ್ಲಿ ಆರ್ಗ್ಯಾನಿಕ್ ಅಂತ ಏನೋ ಇವತ್ತೆಲ್ಲ ಹೋಗ್ತಾ ಇದ್ದೀರಲ್ಲ, ಆರ್ಗ್ಯಾನಿಕ್ ನೀವೇ ಮಾಡ್ಕೊಬೋದು. ಒಂದು ನಾಟಿ ದನ ಕಟ್ಕೊಳ್ರಿ, ಅದ್ರ ಗಂಜಲ ಗೊಬ್ಬರ ನಿಮ್ಮ ಜಮೀನ್ಗೆ ಹಾಕ್ಕೊಳ್ರಿ ಸಾಕು. ಆಮೇಲೆ ಆ ಗಂಜಲ ಅಣ್ಣ ನೀವು 1-20 ಲೀಟ್ರು ಅಷ್ಟು ಹೆಚ್ಚಿಗೆ ಒಂದು 2-3 ಎಕರೆಗೆ ಸಿಂಪರಣೆ ಮಾಡ್ಬೋದು. ಅದನ್ನ ಅದೇನೋ ಈ ಗೋಮಯ ಅದೇನೋ ಮಾಡ್ತಾರೆ, ಅದನ್ನೆಲ್ಲ ಹಾಕಿ ಸಿಂಪರಣೆ ಮಾಡಿಬಿಟ್ಟು ಯಾವ ಮದ್ದು ಅದ್ರ ಮುಂದೆ ಕೆಲಸ ಮಾಡಲ್ಲ, ಅಷ್ಟು ಚೆನ್ನಾಗಿ ಕ್ರಿಮಿಕೀಟಗಳನ್ನ ಹೋಗಿಸ್ತದೆ. ಒಂದು ನಾಟಿ ಹಸು ಇದ್ದರೆ ಒಂದು ಡಾಕ್ಟ್ರ್ ಮನೆಯಲ್ಲಿ ಇದ್ದಂಗೆ ನನ್ನ ಲೆಕ್ಕ. ಅಕಸ್ಮಾತ್ ನೋಡೋಣ, ನಾಟಿ ಹಸು ಕಟ್ಟೋಕ್ಕಾಗ ಒಂದು ಎಮ್ಮೆನಾದರೂ ಇಟ್ಕೊಳ್ರಿ, ಎಮ್ಮೆನೂ ಅಷ್ಟೇನೇ, ಎಮ್ಮೆ ಏನು ಕಡಿಮೆ ಅಂತ ಏನಿಲ್ಲ. ಅಂದರೆ ಎಮ್ಮೆ ಬಂದುಬಿಟ್ಟು ಹಾಲು ಶೀತ, ಕೆಲವ್ರಿಗೆ ಶೀತ ಆಗದಿರೋ ಇರೋರು, ನಾಟಿ ಹಸು ಎಲ್ರಿಗೂ ಆಗುತ್ತೆ, ಎಲ್ರೂ ಪ್ರತಿಯೊಬ್ರಿಗೂ ನಾನು ಹೇಳೋದು ಅದೇ. ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ನಾಟಿ ಹಸು ಇಟ್ಕೊಳ್ರಿ, ನೀವು ನೋಡಿರಿ ಯಾವ ಶುಗರು ಯಾವ ಕ್ಯಾನ್ಸರ್ ಯಾವುದು ಬರಲ್ಲ. ಆಮೇಲೆ ಇನ್ನೊಂದು ಕೊರೋನಾ ಅಂತವ್ರಲ್ಲಿ ಯಾರ್ಗಣ ಬಂದೈತೆ ಕೊರೋನಾ ರೈತ್ರಕ್ಕೆ? ಯಾವ ರೈತನಿಗೂ ಕೊರೋನಾ ಬಂದಿಲ್ಲ, ಹಸ ದನ ಕರ ಭೂಮಿ ತಾಯಿ ನಂಬಿರೋನ್ಗೆ ಬಂದಿಲ್ಲ. ಎ ಸಿನಲ್ಲಿ ಕುತ್ಕೊಂಡು ಆಮೇಲೆ ದೊಡ್ಡ ದೊಡ್ಡ ಇವ್ರು ಅವ್ರಿಗೆ ಬಂದಿರೋದು, ನಿಜನ ಸುಳ್ಳಣ್ಣ? ಇವತ್ತು ನಡೆದಿರೋದು ಅದೇನೇ. ಆಮೇಲೆ ಇವತ್ತು ಕೊರೋನಾ ಅಂದ್ಕೊಂಡು ಎಲೆಕ್ಷನ್ಗಳಿಗೆ ಕೊರೋನಾ ಇಲ್ಲ, ಪ್ರಚಾರಗಳಿಗೆ ಕೊರೋನಾ ಇಲ್ಲ. ರೈತರೇನೋ ಇವತ್ತು ನೋಡೋಣ, ವರ್ಷದಿಂದ ವರ್ಷಕ್ಕೆ ಓರಿ ಸಾಕಿ ನಾವು ಒಂದು ಜಾತ್ರೆ ಮಾಡಬೇಕು, ಇವಾಗ ಜಾತ್ರೆಗೆ ಕೊರೋನಾ ಅಂತವ್ರೆ. ನಾವೇನು ಮಾಡೋದು? ವರ್ಷದಿಂದ ವರ್ಷಕ್ಕೆ ಓರಿ ಸಾಕಿ ನಾವು ತಗೊಂಡೋಗಿ ಅಲ್ಲಿ ಪ್ರದರ್ಶನ ಮಾಡಿ ಮಾರೋದು ತರೋದು ಕೊಳ್ಳೋದು ಕೊಂಡೋದು ಇದಿತ್ತು. ಇವತ್ತು ಆದ್ರೂ ಮಾಡಬೇಕು, ಮುಚ್ಚಿಬಿಟ್ರೆ 2 ವರ್ಷದಿಂದ ಇದೇ ನಡೀತೈತೆ, ನಾವು ಹೆಂಗೆ ಉದ್ದಾರಕ್ಕಾಗೋದು ರೈತರು? ಆಮೇಲೆ ಏನಾದರೂ ದುರುದ್ದೇಶಗಳು ಬೇಡ, ಒಬ್ಬರ ಮೇಲೆ ಹಾಗೆ ಸಾಧನೆ ಮಾಡೋದು ಬೇಡ. ಹುಟ್ಟಿದ್ದೀರಿ ಸಾಯೋದು ಗ್ಯಾರಂಟಿ, ನಾವು ಇದ್ದು ಹೋಗೋವರೆಗೂ ಒಳ್ಳೆಯದು ಕೆಟ್ಟದ್ದು ಬೇಕು ಅಷ್ಟೇ.